ಹಾಯ್ ನನ್ನ ಹೆಸರು ನವರಸನ್ ಅಂತ ವೈರಾ ಸಿನಿಮಾ ಬಗ್ಗೆ ಅಂದರೆ ಇದೊಂಥರ ವಿಭಿನ್ನವಾದ ಕತೆ ಕ್ರೈಮ್ ಥ್ರಿಲ್ಲರ್ ಹರರ್ ಎಲ್ಲ ಬೇಸ್ ಆಗಿರೋಂಥ ಒಂದು ಸಿನಿಮಾ ಇದು ಈ ಸಿನಿಮಾ ಏನಂದರೆ ನಾರ್ಮಲ್ ಜನರಿಲ್ಲದೆ ಒಂದು ಹೊಸ ಜನರಲ್ಲಿ ಈ ಸಿನಿಮಾನ ನಾವು ಮಾಡಿದ್ದೀವಿ ಯಾರು ಎಕ್ಸ್ಪೆಕ್ಟ್ ಮಾಡಿದಿರೋ ಅಂಥ ಒಂದೊಂದು ಸೀನಲ್ಲೂ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಂಥ ಸೀನುಗಳನ್ನ ನಾವು ಈ ಸಿನಿಮಾದಲ್ಲಿ ಜನಕ್ಕೆ ತೋರಿಸ್ಬೇಕು ಅಂತ ಈ ಸಿನಿಮಾನ ಚೆನ್ನಾಗಿ ಇಲ್ಲವರ್ಗು ತೊಗೊಂಡು ಆಲ್ಮೋಸ್ಟ್ ಸಿನಿಮಾ ಮುಗೀತಾ ಬಂತು ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಈಗ ಆರ್ ಆರ್ ನಡೀತಾ ಇದೆ ರವಿ ಬಸವರು ಆರ್ ಆರ್ ಮಾಡ್ತಾಯಿದ್ದಾರೆ ಈ ಸಿನಿಮಾಗೆ ಆಲ್ಮೋಸ್ಟ್ ಇನ್ನು ಮೇ ಎಂಡ್ ಆರ್ ಜೂನ್ ಫಸ್ಟ್ ವೀಕಲ್ಲಿ ನಾವು ಇದನ್ನು ರಿಲೀಸ್ಗೋಸ್ಕರ ರೆಡಿ ಮಾಡ್ತಾಯಿದ್ದೀವಿ ಹಾಗೆ ನನ್ನ ನೆಕ್ಸ್ಟ್ ಮುಂದೆ ಸಿನಿಮಾ ಬಂದು ಪ್ರೀತಿಯ ರಾಕ್ಷಸಿ ಆ ಸಿನಿಮಾ ಬಂದುಬಿಟ್ಟು ಈಗ ಜಸ್ಟ್ ಏಪ್ರಿಲ್ ಎಂಡಿಗೆ ರಿಲೀಸ್ಗೆ ಪ್ಲ್ಯಾನ್ ಇದ್ದೀವಿ ಅದು ಎಲ್ಲ ಮುಗಿದಿದೆ ಆ ಸಿನಿಮಾದ ಆಡಿಯೋ ಮತ್ತು ವಿಡಿಯೋದೆಲ್ಲ ಬಂದು ವಿ ಮ್ಯೂಸಿಕ್ಕೇ ಕೊಟ್ಟಿದ್ದೀವಿ ನಾವು ಆಮೇಲೆ ಅಂದರೆ ಇನ್ನೊಂದು ಸಿನಿಮಾ ನನ್ನದು ಇದಾದ ಮೇಲೆ ಸೈಕೋ ಶಂಕರ ಈ ಸಿನಿಮಾನು ಮುಗ್ದಿದೆ ಇದು ಪೋಸ್ಟ್ ಪ್ರೊಡಕ್ಷನಲ್ಲಿ ಹಂತದಲ್ಲಿದೆ ಇದು ನಡೀತಾ ಇದೆ ಇದು ಆ್ಯಕ್ಚುಲಿ ಜೂನ್ ಆರ್ ಜುಲೈ ಪ್ಲ್ಯಾನ್ ಮಾಡ್ತಾ ಇದೊಂದು ರಿಯಲ್ ಬೇಸ್ ಇನ್ಸಿಡೆಂಟ್ ತಗೊಂಡು ನಾವು ಈ ಸಿನಿಮಾನ ಮಾಡಿದ್ದೀವಿ ಪರಪ್ ನಾಗರ ಜೈಲಿನ ತಪ್ಪಿಸ್ಕೊಂಡ್ರೆ ಒಬ್ಬ ಕೈದಿನ ದಿನ ಅವನ ಇಟ್ಕೊಂಡು ಈ ಸಿನಿಮಾನ ನಾವು ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಈ ಸಿನಿಮಾಗೆ ಡೈರೆಕ್ಟರ್ ಬಂದು ಪುನೀತ್ ಆರ್ಯ ಅಂತ ಆಮೇಲೆ ಪ್ರೊಡ್ಯೂಸರ್ ಬಂದು ಮ್ಯಾನ್ಲಿಯೋ ಸ್ಟುಡಿಯೋ ಆ ಸಿನಿಮಾನು ಮುಗಿದಿದೆ ಈಗೆಲ್ಲ ಮೂರು ಸಿನಿಮಾಗಳು ನಂದು ರಿಲೀಸ್ಗೆ ರೆಡಿ ಇದೆ ಎಲ್ಲರೂ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್